ಶಬ್ದದಿಂದ ಪ್ರಾರಂಭವಾಗಿ ಸರ್ವ ಪ್ರಹರಣಾಯುಧ ಅಲ್ಲಿವರೆಗೆ ಸಾವಿರ ನಾಮಗಳಿವೆ. ಒಟ್ಟು ಏನು ಹೇಳುತ್ತೆ ಅಂತಂದರೆ ವಿಶ್ವಾಂತ ಪ್ರಾರಂಭವಾಗಿ ಸರ್ವ ಪ್ರಹರಣಾಯುಧ ಅಂತ ಹೇಳಿದ್ರಿಂದ ಇಡೀ ವಿಶ್ವಕ್ಕೆ ಭಗವಂತ ಸರ್ವ ಪ್ರಹರಣಾಯುಧನಾಗಿದ್ದಾನೆ. ಅವರ ಸಮಸ್ಯೆಗಳನ್ನು ಪ್ರಹರಣ ನಾಶ ಮಾಡುವುದರಲ್ಲಿ ತಾನೇ ಒಂದು ಆಯುಧನಾಗಿ ನಿಂತಿದ್ದಾನೆ ಅಂತ ಈ ವಿಷ್ಣು ಸಹಸ್ರನಾಮದಲ್ಲಿ ಹೇಳುತ್ತಾರೆ. ಅದರ ಮಧ್ಯದಲ್ಲಿ ಬರತಕ್ಕಂತಹ ಒಂದೊಂದು ನಾಮಕ್ಕೂ ಕೂಡ ನೂರು ನೂರು ಚಿಂತನೆಗಳಿವೆ. ಇಂತಹ ಸಾವಿರ ನಾಮಗಳು ಬೃಹದೀಶಾಸ್ತ್ರಕ್ಕೆ ಸಂಬಂಧಪಟ್ಟ ಈ ನಾಮಗಳು, ಇದನ್ನು ನಾವು ಪಾರಾಯಣ ಮಾಡಿದರೆ ಭಗವಂತ ಪೂರ್ಣ ಪ್ರೀತನಾಗ್ತಾನೆ. ಯಾಕೆಂದರೆ ಭೀಷ್ಮರ ನಾಲಗೆಯಲ್ಲಿ ಕೂತು ಸ್ವತಃ ದೇವರೇ ಹೇಳಿರ್ತಕ್ಕಂತಹ ಈ ನಾಮಗಳು ತನ್ನ ನಾಮವನ್ನು ತಾನೇ ಹೇಳಿದ್ದರಿಂದ ವಿಷ್ಣು ಸಹಸ್ರನಾಮಕ್ಕೆ ಭಾರೀ ತೂಕ ಇದೆ. ಸರ್ವಾನ್ ಜ್ವರಾನ್ ವ್ಯಪೋಹತಿ ಅಂತ ಹೇಳ್ತಾರೆ. ಎಲ್ಲ ರೋಗಗಳನ್ನು ಪರಿಹಾರ ಮಾಡುವ ಶಕ್ತಿ ಈ ವಿಷ್ಣು ಸಹಸ್ರನಾಮಕ್ಕಿದೆ. ಎಲ್ಲ ಸಮಸ್ಯೆಗಳ ಬಂಧನದಿಂದ ಬಿಡುಗಡೆಗೊಳಿಸುವ ಶಕ್ತಿ ವಿಷ್ಣು ಸಹಸ್ರನಾಮಕ್ಕಿದೆ. ಇಂತಹ ಅಪೂರ್ವವಾದ ವಿಷ್ಣು ಸಹಸ್ರನಾಮವನ್ನು ಎಲ್ಲರೂ ಸೇರಿ ಏಕಕಂಠದಿಂದ ಅಖಂಡವಾಗಿ ಪಾರಾಯಣ ಮಾಡುವ ಈ ಕಾರ್ಯಕ್ರಮ ತುಂಬ ಅಭಿನಂದನೀಯ, ತುಂಬ ಸ್ತುತ್ಯವಾದ್ದು. ಆಸ್ಟ್ರೇಲಿಯಾದಂತಹ ದೂರದ ದೇಶದಲ್ಲಿ ಭಗವದ್ಭಕ್ತರು ಎಲ್ಲ ತ್ರಿಮತಸ್ಥರು ಸೇರಿ ಮಾಡುವ ಈ ಕಾರ್ಯಕ್ರಮ ತುಂಬ ದೇವರು ಮೆಚ್ಚುವ ಕಾರ್ಯಕ್ರಮ. ಏರಿ ಆಚಾರ್ಯ ಸಂಬಂಧಿಕರು ಇದನ್ನು ವ್ಯವಸ್ಥೆ ಮಾಡಿಸಿದ್ದಾರೆ. ಅವರೆಲ್ಲರಿಗೂ ದೇವರು ಒಳ್ಳೆದು ಮಾಡಲಿ. ಈ ಸಹಸ್ರನಾಮ ಅಖಂಡನ ಪಾರಾಯಣದಲ್ಲಿ ಭಾಗವಹಿಸಿದ ಎಲ್ಲ ಭಗವದ್ಭಕ್ತರಿಗೆ ಹರಿಗುರುಗಳ ಅನುಗ್ರಹ ರಕ್ಷೆಯಲ್ಲಿ. ಸಹಸ್ರನಾಮ ಪಾರಾಯಣ ಮಾಡಿದ್ದರಿಂದ ಪುಣ್ಯ ಎಲ್ಲ ಲಭಿಸಲಿ, ಅವರಿಗೆ ಉತ್ತರೋತ್ತರ ಶ್ರೇಯಸ್ಸಾಗಲಿ, ಸಮಸ್ಯೆ ಎಲ್ಲ ಪರಿಹಾರ ಆಗಲಿ. ಇಂತಹ ಕಾರ್ಯಕ್ರಮಗಳು ಪದೇ ಪದೇ ನಿರಂತರ ನಡೀತಾ ಇರಲಿ ಅಂತ ಉಡುಪಿಯ ಕೃಷ್ಣನಲ್ಲಿ ಭಕ್ತಿಯಿಂದ ಪ್ರಾರ್ಥಿಸುತ್ತೇನೆ. ಕೃಷ್ಣಾರ್ಪಣಮಸ್ತು.